هرا هرا مهدف هرا هرا مهدف هرا هرا مهدف بولا بدرنگ بلکے بدرنگ بلکے بدرنگ بلکے گود مارننگ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ನಿಮಗೆ ಒಂದು ಬೆಟ್ಟನ ತೋರಿಸಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಆಂಜನೇಯರಿ ಬೆಟ್ಟ ಅಂತಿತ್ತು ಒಂದು ಪ್ರಸಿದ್ಧವಾದ ಒಂದು ಆಂಜನೇಯ ಸ್ವಾಮಿ ಬೆಟ್ಟ ಅಂತಾನೂ ಹೇಳ್ತಾರೆ ಈ ಬೆಟ್ಟದಲ್ಲಿ ಇವತ್ತು ನಿಮಗೆ ಏನೇನು ಕಾಣಿಸುತ್ತೋ ಅದನ್ನೆಲ್ಲ ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ತುಂಬ ಒಂದು ಅದ್ಭುತವಾದ ಒಂದು ಸ್ಥಳನೇ ಸ್ನೇಹಿತರೆ ಈ ಸ್ಥಳಕ್ಕೆ ಹೋಗಬೇಕಾಗಿರೋದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ ಕಿಲೋಮೀಟ್ರು ಇಲ್ಲ ಒಂದು 10-12 ಕಿಲೋಮೀಟ್ರ್ ದೂರದಲ್ಲೇ ಇರೋದು ಈ ಬೆಟ್ಟಕ್ಕೆ ಗೋಪ್ರೋ ಆಮೇಲೆ ಕ್ಯಾಮ್ರಾಗಳು ವಿಡಿಯೋ ಕವರೇಜ್ಗೆ ಯಾವುದೂ ಅವಕಾಶ ಇಲ್ಲ ಏನೇ ಮಾಡೋಂಗಿದ್ರು ಮೊಬೈಲಲ್ಲಿ ಮಾಡಬೇಕು ಅಂತ ಅಲ್ಲಿರೋ ಗಾರ್ಡ್ಸ್ ಹೇಳಿದ್ರು ಫುಲ್ಲು ಚೆಕ್ ಮಾಡಿದ್ರು ನಾವು ನೋಡಿ ಇವಾಗ ನಾನು ಸಂತು ಹಾಂ ಆಲ್ರೆಡಿ ಬೆಟ್ಟ ಹತ್ತೋದು ಸ್ಟಾರ್ಟ್ ಮಾಡಿದ್ರೆ ಹೆಂಗಿದೆ ಮಳೆ ಅಂದರೆ ಭಗವಂತನು ಯಾವ ಥರ ಮಾಡಿದ್ದಾನಂದರೆ ಮಳೆನ ಬಿಡದಿರೋ ಥರನೇ ಕಾಪಾಡ್ಕೊಂಡಿದ್ದಾನೆ 24 ಅವರ್ ಮಳೆ ನಿನ್ನೆನೂ ಮಳೆ ಇವತ್ತೂ ಮಳೆ ಹತ್ತೋ ಮೆಟ್ಲಲ್ಲೆಲ್ಲ ನೀರು ಹರಿತಾ ಇದೆ ಹತ್ತೋ ಮೆಟ್ಲಲ್ಲ ಜಲಪಾತಗಳಾಗ್ಬಿಟ್ಟಿದೆ ನೋಡ್ರಿ ಹೆಂಗಿದೆ ನೋಡಿ ವಾತಾವರಣ ಎಲ್ಲನೂ ತುಂಬ ಕೂಲ್ ಆಗಿದೆ ನಾ ಬೆಟ್ಟ ಜಾಸ್ತಿ ಕೂಲ್ ಆಗಿದೆ ಜಾಸ್ತಿ ಕೂಲ್ ಆಗಿದೆ ಅಂತ ಈಗ ನೋಡೋ ಈಗ ಸ್ಟಾರ್ಟ್ ಮಾಡಿ ಅಷ್ಟು ಫ್ರೀಸ್ ಆಗ್ಬಿಟ್ಟು ಟೈಮ್ ಆಗಿದಾರ ಹ್ಞೂ ನಿಜಾನ ಅದೇನು ಏನೋ ಒಂದು ಕಾಯ್ಬಿಟ್ಟಿದೆ ನೋಡಿ ಸ್ನೇಹಿತರೆ ಆದ್ರೆ ಹಂಗೆ ಕಣ್ಣು ಆಯಿಸಿ ಅಲ್ಲೇನು ಕಾಣಿಸ್ತಿದೆ ನೋಡಿ ಜಲಪಾತ ಮೇಲೆಯಿಂದ ಬೀಳ್ತಾ ಇರೋದು ಕಾಣಿಸ್ತಿದೆ ನೋಡಿ ಆ ಸಂಜೆಯಲ್ಲಿ ನೋಡಬೇಕು ಒಂದು 5 ನಿಮಿಷ ಬೆಟ್ಟ ತಿಕ್ಕೂಡ್ಲೆ ಯಾವ ಥರ ಕಾಣಿಸುತ್ತೆ ನೋಡಿ ಮೇಲೆ ಫುಲ್ಲು ಮಳೆ ಬೀಳ್ತಿದೆ ನೋಡಿ ಸಂತು ಇದಾನ ತಮ್ಮ ಇದಾನವೇ ಪ್ರಧಾನ ಕಾಣಿಸೋ ಚಾನ್ಸ್ ಇದೆಯಾ ಹ್ಞೂ ಕಾಣಿಸ್ತಿದೆ ಸಾಕ್ಬಿಡ ಅಲ್ಲಿ ಹೋದ್ರೆ ಇನ್ನೇನು ಕಾಣಿಸಲ್ಲ ನೋಡಿ ಅಲ್ಲಿ ಫಾಲ್ಸ್ ವಾಟರ್ ಫಾಲ್ಸ್ ಅಲ್ಲ 1, 2, 3, 4 ವಾಟರ್ ಫಾಲ್ಸ್ ಇನ್ನು ಮೇಲೆ ಹೋದ್ರೆ ಕಾಣಿಸುತ್ತೆ ಬರೋ ಸಂತೋ ಸಂತೋ ಕೋತಿಗಳು ನಮ್ಮ ಕೈಯಲ್ಲಿ ಗೋಪುರ ಇದೆ ಅದು ನಮ್ಮಿಬ್ಬರಲ್ಲಿ ನಿನ್ನ ಅಟ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಬೀಳುತ್ತೆ ಯಾಕಂದ್ರೆ ಕೋಲಿದೆ ನನ್ನಂತ ಅಟ್ಯಾಕ್ ಮಾಡೋದಕ್ಕೇನೋ ಇದೆ ಅಂದ್ಬಿಟ್ಟು ತಿಂಡಿ ಪಕ್ಕ ಟ್ರೈ ಮಾಡ್ತಾವೆ ನೋಡು ಅಲ್ಲಿದೆ ಕೋತಿಗಳು ಪಕ್ಕದಲ್ಲೇ ಇರೋ ನಾನು ಏನೇ ಆದ್ರೂ ಗೋಪುರ ಬಿಡೋಲ್ಲ ಸುಮಾರು ಬೆಟ್ಟ 10 ನಿಮಿಷ ಹತ್ತದ್ಮೇಲೆ ಯಾವ ಥರ ಕಾಣಿಸುತ್ತೆ ನೋಡ್ರಿ ಹಾಂ ಈ ಥರ ಕಾಣಿಸುತ್ತೆ ಹಿಂಗೆ ಹೋಗಬೇಕು ಏ ಹೋಗೋಣ ಬನ್ನಿ ಕೋತಿಗಳು ನೋಡ್ರಿ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತೀನಿ ಲೈನಾಗಿ ಕೂತಿದೆ ನನ್ನ ಹತ್ರ ಇರೋ ಗೋಪುರ ಕಿತ್ಕೊಂಡು ಹೋಗ್ಬೇಕಂದ್ಬಿಟ್ಟು ನೋಡ್ರಿ ಇಲ್ಲಿ ನಾ ಬಿಡೋ ನನ್ನ ಮಕ್ಕಳೇ ಅಲ್ಲ ಎಂಥ ಟೈಮ್ ಅಂತಂದ್ರೂ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾವು ನನ್ನ ಹತ್ರ ಕೋಲಿಲ್ಲ ಅಂದ್ರೂ ಪರವಾಗಿಲ್ಲ ಅದು ಏನು ಮಾಡಿದ್ರೂ ಬಿಡೋಲ್ಲ ನೋಡ್ರಿ ಹೆಂಗಿದೆ ಹಾಂ ಪೋಸ್ ಬೇರೆ ಕೊಡ್ತಾ ಇದೆ ಏನು ಮಾಡಿಲ್ಲ ಸದ್ಯಕ್ಕೆ ನೋಡ್ರಿ ಹಿಂಗೆ ಬಂದಿದ್ದ ತಕ್ಷಣ ಹಿಂಗೆ ಕಾಣಿಸಿದೆ ಇಲ್ಲೆಲ್ಲ ಅಲ್ಲಿ ನೋಡ್ರಿ ನಮ್ಮ ತಮ್ಮ ಹೆಂಗಿದ್ದಾನೆ ಬರೋ 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 ಸಂತು ನೋಡ್ರಿ ಕೋತಿಗಳು ಸಿಕ್ಕಾಪಟ್ಟೆ ಡೇಂಜರ್ ರೀ ಮಹಾರಾಷ್ಟ್ರದಲ್ಲಿ ಮನುಷ್ಯರಿಗಿಂತ ಕೋತಿಗಳದೇ ಸಿಕ್ಕಾಪಟ್ಟೆ ಸಮಸ್ಯೆ ಬಾರ ಏನು ಮಾಡಲ್ಲ ಜೈ ಬಜರಂಗ ಬಲಿ ಜೈ ಬಜರಂಗ ಗದೆ ಹ್ಞೂ ಆಯ್ತು 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 ಗದೆ ನೀವು ಹೋಗೋಣ ಮುಂದೆ ವಾಟರ್ ಫಾಲ್ಸ್ ಮೊದಲನೇ ವಾಟರ್ ಫಾಲ್ಸ್ ದಾಟಿದ್ರಿ ದಾಟದ್ಮೇಲೆ ಮೆಟ್ಲುಗಳೆಲ್ಲ ಬಿದ್ದೋಗಿದ್ದಾವೆ ಕುಸ್ತೋಗಿ ಹಂಗೆ ಮತ್ತೆ ಸಾಗೋಣ ಬನ್ನಿ ಮುಂದೆ ಡನ್ 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 ಆ ಥರ ಮುಂದೆ ಹೋಗ್ತಾ ಇರ್ಬೇಕಂದ್ರೆ ಮತ್ತೆ ಈ ಥರ ಸಿಗುತ್ತೆ ನೋಡ್ರಿ ಯಾವ ಥರ ಇದೆ ಅಂದ್ಬಿಟ್ಟು ಅಲ್ಲಿ ಫಾಲ್ಸ್ಗಳು ನೋಡ್ರಿ ಮಳೆ ಟೈಮಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜು ಬಟ್ ಏನಂದರೆ ಹುಷಾರಾಗಿ ನಡಿಬೇಕು ಯಾಕಂದರೆ ಜಾರೋಂಥ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಕೇರ್ಫುಲ್ಲಾಗಿ ಹೋಗಬೇಕು ನೋಡ್ರಿ ಇಲ್ಲಿ ವಾಟರ್ ಫಾಲ್ಸ್ ಮೆಟ್ಲುಗಳ ಮೇಲೆ ವಾಟರ್ ಫಾಲ್ಸ್ ನೋಡ್ರಿ ಹೆಂಗಿದೆ ಇವಾಗ ಈ ವಾಟರ್ ಫಾಲ್ಸ್ ಮೇಲೇ ನಡ್ಕೊಂಡು ಹೋಗ್ಬೇಕಾಗಿರೋದು ಹೆಂಗಿದೆ ನೋಡ್ರಿ ವಾಟರ್ ಫಾಲ್ಸು ಹಾಂ ಈ ಬೆಟ್ಟಕ್ಕೆ ಬಂದರೆ ನೀವು ದೇವರನ್ನು ಹೇಳ್ತೀನಿ ಈ ಥರ ಜಾಗದಲ್ಲಿ ನೋಡ್ರಿ ಇಲ್ಲಿ ಮೆಟ್ಲುಗಳ ಮೇಲೆ ನಡಿಬೇಕು ಅಲ್ಲಿ ನೋಡ್ರಿ ಫಾಲ್ಸ್ಗಳು ಯಾವ ಥರ ಇದ್ದಾವೆ
ಇದೇನ್ರಿ ಪರಿಸರದ ಮಹಿಮೆ. ಫುಲ್ಲು ಫಾಲ್ಸಲ್ಲು ಗೊತ್ತಾ, ಫುಲ್ಲು ಮಂಜು. ನೋಡಿ ಮೇಲೆ ಹಿಂಗೆ ಬರ್ತಾ ಇದೆ ನೀರು. ಇದು ಸುಮಾರು ಒಂದು 100 ಮೆಟ್ಲು ಹತ್ತತ್ರ ಫುಲ್ಲು ಮೇಲೆಯಿಂದ ಫಾಲ್ಸ್ ಬೀಳ್ತಾನೆ ಇದೆ. ಹಂಗಾಗಿ ಬರೋದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ ಇದೆ. ಮನೆ ಹಂಗೆ ಹೋಗೋಣ, ಮೇಲೆ ಮೇಲೆ ಹೋಗ್ಬೇಕಂತ ಏನೇನು ಕಾಣಿಸುತ್ತೆ ನೋಡ್ರಿ. ಹಾಗೆ ಇಲ್ಲೊಂದು ದೇವಸ್ಥಾನ ಇದೆ, ನೋಡ್ಕೊಂಡು ಬಿಡೋಣ ಬನ್ನಿ. ಹೋಗಾಗಿದೆ ಎಲ್ಲ ಸ್ವಲ್ಪ ಜಾಗ ಬಿಡ, ಏನು ಕಾಣ್ತಲ್ಲ ನನಗೆ. ಹೌದಾ? ಹಾ, ಇಷ್ಟು ಐದು ಜಾಗ ಕಾಣ್ತಾ ಇಲ್ಲ ಪ್ರೀತಿ. ಬೇಜಾರ ನೋಡ್ಕೊಂಡು ಬಿಡಿ. ಕೊಳನಾ ಹಂಗಿದೆ ನೋಡ್ರಿ ಫಾಲ್ಸ್. ಬರ್ತಾ ಸಿಕ್ಕಾಪಟ್ಟೆ ನೋಡಿ, ನಾನೇ ಕಾಣಿಸ್ತಾ ಇಲ್ಲ. ಅಷ್ಟು ಮಳೆ ಬೀಳ್ತಾ ಇದೆ, ಅಷ್ಟೊಂದು ಇಲ್ಲಿ ನೋಡ್ರಿ ಫಾಲ್ಸ್ ಸಿಕ್ಕಾಪಟ್ಟೆ ಮೆಟ್ಟಿಲುಗಳ ಮೇಲೆ. ಅಷ್ಟೊಂದು ಜೋರಾಗಿ ಆಮೇಲೆ ಒಂದು ಶೆಡ್ ಹಾಕೊಂಡಿದ್ದಾರೆ. ಶೆಡ್ಡಲ್ಲಿ ಏನೋ ಒಂದು ತಿನ್ನೋಣ ಅಂದ್ರೆ ಏನೂ ಇಲ್ಲ ಆಳ ಮಾಡಕ್ ಹಾಕಿದಾರೆ. ಸಂತ ನೋಡಿದ್ರೆ ಏನ್ ಒಂದ್ ತಿನ್ನಕ್ ಇಷ್ಟಪಡ್ತಾ ಇದ್ದ, ಏನ್ ಮಾಡಕ್ಕಾಗಲ್ಲ. ಅಂಜಾನಿ ಮಾತಾ ಮಂದಿರ್. ಹಾ, ಅಂಜಾನಿ ಮಾತಾ ಮಂದಿರ್ ಅಂತ ಹೇಳಿದ್ರೆ ನಾನು ಕಾಣಿಸ್ತಾ ಇಲ್ಲ ಅಂತ ನನ್ಗೆ ಗೊತ್ತು. ನಮ್ಮ ತಮ್ಮ ಏನೋ ಒಂದು ಒಳ್ಳೆ ವಿಚಾರ ಹೇಳ್ತಾನೆ, ಅವ್ನು ಏನ್ ಹೇಳ್ತಾನೆ ಕೇಳಿಸ್ಕೊಳ್ಳಿ. ಏನ್ ತಮ್ಮ? ಅದೇ ಇಲ್ಲಿ ಮೇಲ್ಗಡೆ ನೋಡಿದೆ, ನಾ ಫುಲ್ ಫ್ಲಾಟ್ ಸರ್ಫೇಸ್ ಏರಿಯಾ ಐತೆ, ಹಸಿರು ಇದೆ. ನಮ್ಗಡೆ ಮೈತೆ ಇತ್ತು, ನಮ್ ಕಡೆನೂ ಸಹ ಕರ್ನಾಟಕದಲ್ಲಿ ಇದೇ ತರ ದೊಡ್ಡ ಕಾಡುಗಳೈತೆ. ಒಳ್ಳೆ ಮಾತು ಒಳ್ಳೆ ಸಂದೇಶ ಪಟ್ಟಿದ್ದಾನೆ. ಯಾರ್ದನ್ನ ಮನ್ಸು ಕಟ್ಟಿದ್ರೆ ನಾ ಫಾಲೋ ಮಾಡ್ತೀನಿ. ಆದ್ರೆ ಈ ಜಾಗದಲ್ಲಿ ಏನಂದ್ರೆ ಒಂದು ಒಳ್ಳೆ ಫಾಲ್ಸ್ ಇತ್ತು, ಸಮಾಧಾನ ಆಯ್ತು. ಹಿಂದ್ಗಡೆ ಯಾರೋ ಯಾರ ಕಿರ್ಚಾಡ್ತಾ ಇದಾರೆ, ಪಕ್ಕದಲ್ಲೇ ಇದ್ರೆ ಗೊತ್ತಾಗ್ದಿರೋ ತರ ಸ್ಥಿತಿ ಆಗ್ಬಿಟ್ಟಿದೆ. ಅಲ್ಲಿ ನೋಡಿ, ಅಲ್ಲೇ ಇದಾರೆ, ಅಲ್ಲಿ ರೆಡ್ ಮಾತ್ರ ಕಾಣಿಸ್ತಿದೆ. ಕಾಣಿಸ್ತಿದೆ, ಕಾಣಿಸ್ತಿದೆ. ಕಣ್ಣು ಕಾಣಿಸ್ತಿದೆ ಮಾತ್ರ. ಕಾಲ್ಗಳು ನನ್ನ ಮಾತೇ ಕೇಳ್ತಿಲ್ಲ, ನನ್ನ ಮುಂದೆ ಇಲ್ಲ ಅಂದ್ರು. ಹಾಗಾಗಿ ಏನು ಹಂಗೆ ಹೇಳ್ತಿದ್ಯಾ? ಅಯ್ಯೋ, ಅಂತ ಇಲ್ಲೇನು ಮುಂದ್ಗಡೆ ಹಿಂದ್ಗಡೆ ಏನು ಕಾಣಿಸ್ತಾ ಇಲ್ಲಲ್ಲ. ನನಗೆ ನೀನೇ ಕಾಣಿಸ್ತಿಲ್ಲ, ನನಗೆ ನೀನ್ ಕಾಣಿಸ್ತಿದ್ಯಾ? ಹಾ, ನಾನು ಅದು ಕಾಣಿಸಲ್ಲ ಅಂತೀಯಾ? ಯಾವ್ದೋ ಒಂದು ಆರೆಂಜ್ ಕಲರ್ ಅಲ್ಲಿ ಏನೋ ಕಾಣಿಸ್ತದೆ. ಬಾ ಹೋಗೋಣ ಅಲ್ಲಿಗೆ. ಹೋಗ್ಲಿ, ಒಳಗಡೆ ಮಂದಿರೋದಕ್ಕೆ ಬರೀ ಗಂಟೆ ಸೌಂಡ್ ಮಾತ್ರ ಕೇಳಿಸ್ತಾ ಇದ್ದೆ. ನನ್ನ ಮಾತಾಡ್ ಕೇಳಿಸುತ್ತೆ ಅನ್ಸುತ್ತೆ. ಸ್ನೇಹಿತರೆ, ನಾನು ಇಷ್ಟು ದಿನ ಕೆಲವೊಂದು ಚಪ್ರಗಳು ಅಂದರೆ ಅಂಗಡಿಗಳು ನೋಡಿದ್ದೀನಿ. ಅಂಗಡಿ ಮೇಲೆ ಏನು ಮಾಡಿರೋರು, ಟಾರ್ಪಲ್ ಹಾಕ್ಬಿಟ್ಟು ಒಂದು 4 ಮರ ಹಾಕಿರೋರು. ಬಟ್ ಇಲ್ಲಿ ಒಂದು ಅಂದರೆ ಗುಡ್ಸ್ಲು ಟೈಪ್ ಮಾಡಿರೋದ್ರ ಮೇಲೆ ಏನು ಹಾಕಿದ್ದಾರೆ ಅಂತ ನೀವೇ ನೋಡ್ಕೊಳ್ಳಿ. ಏನಕ್ಕೆ ಬರೇ ಕಮ್ಮಿ, ಏನಕ್ಕಂದರೆ ಇಲ್ಲಿ ಅಷ್ಟೊಂದು ಗಾಳಿ ಇದೆ ಅಂದ್ಬಿಟ್ಟು ನಿಮಗೆ ಅದೊಂದು ಸೂಚನೆ. ಇಲ್ಲಿ ಗಡ 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 ಅನ್ನೋ ಅಷ್ಟು ಶೇಕ್ ಆಗ್ಬೇಕು, ಅಷ್ಟು ಚಳಿ ಆಗ್ತದೆ ಸ್ನೇಹಿತರೆ. ಈ ಬೆಟ್ಟಕ್ಕೆ ಬರ್ಬೇಕಂದ್ರೆ ಮಳೆಗಾಲದಲ್ಲಿ ಬಂದರೆ ಫಾಲ್ಸ್ ನೋಡ್ಬೋದು, ಮಳೆಗಾಲ ಬಿಟ್ಟು ಬಂದರೆ ಸೌಂದರ್ಯ ನೋಡ್ಬೋದು. ಸೆಲೆಕ್ಟ್ ನೀವೇ ಮಾಡ್ಕೊಳ್ಳಿ, ಯಾವ್ದನ್ನ ಮಾಡಬೇಕೋ ಯಾವ್ದನ್ನ ಬಿಡ್ಬೇಕಂದ್ಬಿಟ್ಟು. ಮಳೆಗಾಲದಲ್ಲಿ ಬಂದರೆ ಅಲ್ಲಿ ಫಾಲ್ಸ್ನ ನೀವು ನೋಡ್ತಾ ಕಣ್ಣು ತುಂಬ ಫುಲ್ ಖುಷಿನೇ ತುಂಬಿಸ್ಕೊಳ್ಬೋದು. ನನ್ನ ಮಾತು ನಂಬಲ್ಲ ಅಂತೀಯಲ್ಲೋ. ಅಲ್ಲಿ ಯಾವುದೋ ವಾಯ್ಸ್ ಕೇಳಿಸಪ್ಪ, ಅದು ಕೇಳಿದೆ. ಆಯ್ತು, ನಿಮ್ಗೆ ಹತ್ರ ಏನೋ ಕಂಡ್ರೆ ನೀವು ತೋರಿಸ್ತೀನಿ ಇರಪ್ಪ. ಏನಾಗ್ತಿದೆ ಅಂದರೆ
ತಂತು ಹಾ ಇಲ್ಲಿ ನಡೆಯೋದಕ್ಕೂ ಆಗ್ತಾ ಇಲ್ಲ, ರೋಡ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಯಾವ ತರ ಇದೆ, ಒಂದು ಕಾಲು ಒಂದೊಂದು ಕಡೆ ಬರ್ತಿದೆ. ಊರ್ ನೋಡಂದ್ರೆ ಒಂದು ಕಾಲು ನೋಡ್ತಾ ಇದೆ ಕಾಲು. ಅದಕ್ಕೆ ಏನೋ ಡಿಸೈಡ್ ಮಾಡೋಣ, ಬೆಟ್ಟ ಪೂರ್ತಿ ಮಾಡಿಬಿಟ್ಟು ಏನೋ ಮಳೆ ಬಿಡೋ ಥರ ಇದ್ರೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಇರೋಣ, ಇಲ್ಲಾಂದ್ರೆ ಬೇರೆ ಯಾವ್ದನ್ನು ಪ್ಲೇಸ್ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ನಾನು ಅದು ರೈಟ್ ಅಂತ ನನಗೂ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡೋ ಸಂತು, ಇಲ್ಲಿ ಟಾಪ್ ಬಂದಮೇಲೆ ಏನು ಕಾಣಿಸುತ್ತೆ ಅಂದರೆ ಒಂದು ದೊಡ್ಡ ಕೆರೆ ಕಾಣಿಸುತ್ತೆ. ಹಾಂ ನೋಡ್ರಿ ಸಂತು, ಇಲ್ಲಿ ಯಾವಾಗಲೂ ವಾಯ್ಸ್ ಕೇಳಿಸ್ತಂದಲ್ಲ ಅವರೇ. ಇಲ್ಲಿ ಮರ ನೋಡ್ರಿ ಹೆಂಗಿದೆ, ಇವಾಗ ಮರ ಮೇಲೆ ಫೋಟೋ ಇಟ್ಕೊಂಡು ಅಂದರೆ ಎಲ್ಲ ಕ್ಯಾಮ್ರಾ ಗಿಮ್ರಾ ಎಲ್ಲ ಡಮರ್ ಆಗೋ ಪರಿಸ್ಥಿತಿಯಲ್ಲಿದೆ. ಇಲ್ಲ ಸಂತು, ನಾನು ತುಂಬ ಮೇಲೆ ಹೋಗಿ ರಿಸ್ಕ್ ತಗೊಳಲ್ಲ ಕಣೋ. ಏನಕ್ಕೆ ಸಂತು ಹೇಳ್ದಂದ್ರೆ, ಈ ಮರದ ಕೆಳಗಡೆ ಫುಲ್ಲು ಕೆರೆ ಇರೋದು ನೋಡಿ, ಅದು ಬೆಟ್ಟದ ಮೇಲೆ ಸುಮಾರು ಇದು ಒಂದು ನನ್ನ ತಿಳಿದಂಗೆ ಒಂದು 4-5 ಎಕರೆ ಜಾಗದಲ್ಲಿ ಕೆರೆ ಇರ್ಬೋದು ಅಂತ ಅನಿಸುತ್ತೆ. ನೋಡಿ ಯಾವ ಥರ ಇದೆ, ಈ ಮರದ ಮೇಲೆ ನಾನು ನಿಂತಿರೋದು. ನಾನಿರೋ ಜಾಗದಿಂದ ಕರೆಕ್ಟಾಗಿ ಇನ್ನೂ 1 ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಒಂದು ಇದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋದಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ, ಬನ್ನಿ. ಸ್ನೇಹಿತರೆ ಇಲ್ಲಿ ನೋಡಿ ಮೀನುಗಳು ತೋರಿಸ್ತೀನಿ, ಮೇಲೇ ಬಂದುಬಿಟ್ಟಿದೆ ದಡದಲ್ಲಿ ನೋಡ್ರಿ. ಇಲ್ಲಿ ಕಾಣಿಸಿದ್ಯಾ, ಅಯ್ಯೋ ಇಲ್ಲಿ ಫುಲ್ಲು ಇಲ್ಲಿ ತುಂಬ್ಕೊಂಡ್ಬಿಟ್ಟಿದೆ ನೋಡಿ, ಫುಲ್ಲು ದಡದಲ್ಲಿದೆ ಮೀನುಗಳು. ಸಂತು ಈ ಕೆರೆ ಸುತ್ತಲೂ ಫುಲ್ಲು ಮೀನುಗಳೇ ಇದೆ ಕಣೋ, ಅಂದರೆ ಸುತ್ತಲೂ ಅಂದರೆ ನೀರು ದಡದಲ್ಲೇ ಫುಲ್ಲು ಮೀನುಗಳಿದೆಯಲ್ಲ ನೋಡಿ. ಅಲ್ಲಿ ಸಂತು ಅಲ್ಲಿ ಮೀನುಗಳು ನೋಡೋಕೆ ಹೋಗ್ತಾ ಇದ್ದಾನೆ, ಫುಲ್ಲು ದಡದಲ್ಲೇ ಫುಲ್ಲು ಮೀನುಗಳೇ ಇದೆ ಅಂದ್ಬಿಟ್ಟು ಹೋಗ್ತಾ ಇದ್ದಾನೆ. ಈ ಥರ ಮೆಟ್ಲುಗಳು ಸಿಗುತ್ತೆ ಆ ಕೆರೆ ಆದಮೇಲೆ, ಹಿಂಗೆ ಹೋಗೋಣ ಬನ್ನಿ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ನೀನು ಸಂತು ಚೆನ್ನಾಗಿದೆ ಅಂದ್ಬಿಟ್ಟು ಹೋಗ್ತಿದ್ಯಾ? ನಾನು ಬರ್ತೀನಿ ಇರಪ್ಪ. ಏನು ಒಳ್ಳೆ ಗುಹೆ ಇದ್ದಂಗಿದೆ, ಇಲ್ಲಿ 2 ರೋಡ್ ಇದ್ದು ನಾವು ಒಂದು ಕೆಳಗೆ ರೋಡಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀರಿ. ಏನಕ್ಕಂದರೆ ವ್ಯೂ ಚೆನ್ನಾಗಿತ್ತು, ಮೇಲೆ ಮೆಟ್ಲುಗಳಿದೆ ನಮ್ಮ ಮೇಲೆ. ಆದ್ರೂ ಈ ರೋಡಲ್ಲಿ ಒಂಥರ ತುಂಬ ಅದ್ಭುತವಾಗಿ ಕಂಡು ಕಾಣಿಸಿತ್ತು ನೋಡಿ. ಸಂತ ಹೋಗ್ತಿದ್ದೇನಲ್ವಾ, ಅದಕ್ಕೇ ಈ ರೋಡಲ್ಲಿ ಹಂಗೆ ಹೋಗ್ತಾ ಇದ್ದೀರಿ. ಮುಂದ್ಗಡೆ ಏನೇನು ಸಿಗುತ್ತೋ ನಿಮ್ಗೆ ತೋರಿಸೋಣ ಅಂದ್ಬಿಟ್ಟು. ಇನ್ನು ಸೊಳ್ಳೆಗಳು ಮಕ್ಕಳು ಕಚ್ತಿದ್ದಾವೆ, ಮರ ನೋಡ್ರಿ ಹೆಂಗಿದೆ ಹಸಿರಾಗಿ, ಹಾಂ ಫುಲ್ಲು ಸೊಳ್ಳೆಗಳು. ಅವ್ನು ಸಂತ ನೋಡಿ ಚಿಕ್ಕದಾಗಿ ಕಾಣಿಸ್ತಿದ್ದಾನೆ. ಹಿಂಗೆ ಹೋಗೋಣ ಬನ್ನಿ, ಏನು ಕಾಣಿಸುತ್ತೋ ಇಲ್ಲಿ ಹಂಗೆ ಫಾಲೋ ಮಾಡ್ಕೊಂಡು ಹೋಗೋಣ. ದೇವಸ್ಥಾನ ಯಾವ ಥರ ನಿಮ್ಗೆ ಹತ್ರ ಹತ್ರ ಹೋಗ್ತಾ ಇದ್ದಂಗೆ ಕಾಣಿಸುತ್ತೆ ನೋಡಿ. ಮುಂದೆ ಯಾಕಂದರೆ ಫುಲ್ಲು ಮಂಜು ಇರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ, ಅಲ್ಲಿ ಆರೆಂಜ್ ಹಿಂದೆ ಕಾಣಿಸ್ತಿದೆಯಲ್ಲ ದೇವಸ್ಥಾನ. ಬನ್ನಿ ಮಾಡ್ಲ ಹತ್ರ ಹೋಗೋಣ. ವಾವ್ ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ, ಒಳಗೆ ಗುಹೆ ಇದೆ ಮೇಲೆ ನೋಡಿ. ಅಲ್ಲಿ ಭಗವಂತನಿಂದು ಕತ್ತಲಿರೋದ್ರಿಂದ ಏನೂ ಕಾಣ್ತಾ ಇಲ್ಲ ಸ್ನೇಹಿತರೆ. ಒಳಗೆ ದೇವ್ರ ವಿಗ್ರಹಗಳು ಇದ್ದಾರೆ, ಯಾವ ದೇವರು ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ. ಆಂಜನೇಯ ಅಂತ ಕಾಣಿಸ್ತು ಸ್ನೇಹಿತರ ನೋಡಿ. ಹತ್ತಿಹಣ್ಣು ಅದ್ರ ತಿನ್ನೋದು ಗೊತ್ತಿಲ್ಲ. ಹತ್ತಿ ಹಣ್ಣು ಮರ, ಹಸುಗಳೆಲ್ಲ ಇದ್ದಾವೆ ಇಲ್ಲಿ, ಯಾರೂ ಕಣ್ಣು ಕಾಣಿಸ್ತಿಲ್ಲ ನಮಗೆ. ನಾನು ಸ್ವಂತ ಮಾತ್ರ ಇಬ್ಬರೇ ಇರೋದು ಅನ್ಕೊತೀನಿ ಇಲ್ಲಿ ನೋಡ್ರಿ. ಇದ್ರಿಗೆ ಎಂಟ್ರಿ ಯಾವ ಕಡೆನೋ, ಅಯ್ಯೋ ಕಾಲಿಟ್ರೆ ಒಳಗೆ ಕಚ್ಚು ಹೋಗ್ಬಿಡ್ತದಲ್ಲ ಸಂತು. ಗಂಟೆ ನೋಡೋ ಸಂತು, ಬಾಬಾ ಸೌಂಡ್ ಹೆಂಗೆ ಬಂತು ನೋಡಿ. ಸ್ವಲ್ಪ ಬಿಸಿಲಿರೋ ಥರ ಆಯಿತು ನೋಡ್ರಿ, ಯಾವ ಥರ ಇದೆ ಸಂತು. ಅಲ್ಲಿ ಗಂಟೆ ನೋಡಿ ಇಷ್ಟು ದೊಡ್ಡ ಸೌಂಡ್, ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ದೇವಸ್ಥಾನ ಫುಲ್ಲು ಮಳೆ, ಫುಲ್ಲು ಮಳೆ. ಈ ಜಾಗಕ್ಕೆ ಯಾರು ಇಲ್ಲ ಸ್ನೇಹಿತರೆ, ನಾನು ನಮ್ಮ ತಮ್ಮ ಆಮೇಲೆ ಯಾರೋ ಒಬ್ಬರು ಸ್ವಾಮೀಜಿಗಳು ಯಾರೋ ಒಬ್ಬರೇ ಒಬ್ಬರು ಇದ್ದಾರೆ, ಹಸುಗಳಿದ್ದಾವೆ ಇಲ್ಲಿ. ಅವ್ರು ಬಿಟ್ಟರೆ ಇಲ್ಲೆಲ್ಲ ನಿಶಬ್ದವಾಗಿದೆ ಜಾಗ ಎಲ್ಲ ಫುಲ್ಲೂ. ಈ ಕಡೆ ಏನೋ ದಾರಿ ಏನೂ ಇಲ್ಲ ಅಂದ್ಕೊತೀನಲ್ಲ, ಇಲ್ಲಿ ಮನೆಗಳು ಇರೋಂಗಿದೆಯಲ್ಲ ಸಂತು. ಮೇಡಮ್ ಹೇಳಿ. ಏ ಇಲ್ಲ, ಈ ಜಾಗದಲ್ಲಿ ನಾವೇನೋ ಹೋದ್ರೆ ಊತ ಹೋಗ್ಬಿಡ್ತೀರಲ್ಲ. ಬಾ ರಿಟರ್ನ್ ಹೋಗೋಣ. ಇಲ್ಲೇನೋ ಲೀಚುಗಳಿದ್ದಿದ್ರೆ ಓಡೋಗ್ಬಿಡ್ತಿದ್ರೇನೋ, ಲೀಚ್ ಏನಿಲ್ಲ ಅದಕ್ಕೆ ಧೈರ್ಯವಾಗಿದೆಲ್ಲ ಇದ್ದೀರಿ ನೋಡ್ರಿ. ಹೆಂಗಿದೆ, ಯಾವುದೋ ಹೊಸ ಪ್ರಪಂಚದಲ್ಲಿದ್ದೀರಿ. ಇದು ಹಸುಗಳಿಗೋಸ್ಕರ ಇರುವಂಥ ಜಾಗ. ಇವನು ಕಾಲು ಊದ್ಕೊಂಡ್ಬಿಡ್ತು ನೋಡ್ರಿ ಇಲ್ಲಿ, ಅವನಾದ್ರೇನೇನೋ ಒಂಥರ ನೋಡ್ತಾ ಇದ್ದಾನೆ.
ಶೂವಲ್ಲೆಲ್ಲ ಮಣ್ಣು ಹೋಗಿ ಕೆಸರು ಗದ್ದೆ ಆಗೋಗಿತ್ತು, ಅದಕ್ಕೆ ತೊಳ್ಕೊಂತ ಇದ್ದೀನಿ. ಇಲ್ಲಿ ಬೇಕಾಗಿ ಪಾಡ್ ನಿನ್ಗೆ, ಸುಮ್ಮನೆ ಮನೇಲಿ ಇಲ್ದಿರಾ? ಇದೆಲ್ಲ ಇಲ್ಲ ಅಂದ್ರೆ ಜೀವನ ಜೀವನನೇ ಆಗಿರಲ್ಲ. ಮನೇಲಿ ಕುತ್ಕೊಂಡು ಸಗಣಿ ತರ ಇರೋಕೆ ಇಷ್ಟಪಡಲ್ಲ ನಾನು. ನೋಡ್ರಿ ಯಾವ ತರ ಇದೆ, ಸ್ವರ್ಗದ ಮಡಿಲು. ಇಲ್ಲಡಿ ಸಂತೋಷಣ, ಇದು ಆಕಳುಗಳಿಗೆ ಕುಡಿಯಕ್ಕೆ ಅಂತ ಇಟ್ಟಿರೋ ನೀರಲ್ಲ, ಕಾಲು ತೊಳೆದು ಬಿಟ್ಟಿದ್ರು ಅದರಲ್ಲಿ, ಅದಕ್ಕೆ ನೀರು ಚೆಲ್ಲಿ ಮತ್ತೆ ನೀರು ತುಂಬಿಸ್ತವ್ರೆ ಹಸುಗಳಿಗೆ. ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮೆಟ್ಲುಗಳು ಸ್ಟಾರ್ಟ್ ಆಯ್ತು ನೋಡಿ ಯಾವ ಥರ ಇದೆ. ಇಷ್ಟೊಂದು ಮಳೆ ಇಷ್ಟೊಂದು ಮಂಜಿದ್ರೂ ಸುಸ್ತಾಗ್ತಾ ಇದೆ, ಏನಕ್ಕೆ ಅಂತೀರ? ಮೆಟ್ಲುಗಳು ಒಂದೊಂದು ಈ ಥರ ಇದೆ ನೋಡಿ. ಇರೋ ಜಾಗದಲ್ಲಿ ಇವಾಗ ಏನಾದರೂ ಮುಂಜಾನೆ ಬೀಳ್ತಾರಂದ್ರೆ ನಿಮ್ಗೆ ಒಳ್ಳೆ ವ್ಯೂ ತೋರ್ಸೋಂಥ ಒಂದು ಚಾನ್ಸ್ ಇತ್ತು, ಬಟ್ ಆ ಚಾನ್ಸ್ ಇವಾಗ ಮಿಸ್ ಆಗಿದೆ ನೋಡ್ರಿ. ಬಟ್ ಅದ್ರ ಮೇಲೆ ಯಾವ ಥರ ಇದೆ ಅಂತ ಕಾಣಿಸ್ತಿದೆ ನೋಡ್ರಿ, ಸಂತೋಷ ಇದೆ ನೋಡ್ರಿ. ಅಲ್ಲೂ ಬೆಟ್ಟನೇ ಕಾಣಿಸ್ತಿಲ್ಲ, ಅಲ್ಲಿ ಬೆಟ್ಟ ಕಾಣಿಸ್ತಿಲ್ಲ ಬಟ್ ಗ್ರೀನ್ ಕಾಣಿಸ್ತಿದೆಯಲ್ಲ ನೋಡಿ. ಆ ತುದಿಗೆ ಹೋಗ್ಬೇಕು, ಅಲ್ಲಿ ಫೋಟೋ ಎರಡು ಇಟ್ಟಿದ್ದಾರೆ ಬನ್ನಿ ಹೋಗೋಣ. ಸ್ನೇಹಿತರೆ ಇಲ್ಲಿ ಫ್ರೆಂಡ್ ಸಿಕ್ಕಿದ್ರು. ಶುಭಂ ಶುಭಂ ಮಹಾಜನ್ ನೋಡಿ, ಮಹಾರಾಷ್ಟ್ರ ನಾಸಿಕ್. ನಾಸಿಕ್ನವರು ಅಪ್ಪ ಅಮ್ಮ ಇರೋ ಮಗ ಅಪ್ಪ ಇಬ್ಬರು ಬಂದಿದ್ದಾರೆ, ಅವ್ರ ಜೊತೆಲಿ ಬಂದಿದ್ದಕ್ಕೆ ನಾವು ಅವ್ರನ್ನ ಮಾತಾಡ್ಸಕ್ಕೆ ತುಂಬ ಖುಷಿ ಆಯಿತು ನೋಡಿ. ಅವ್ರ ಅಪ್ಪ ಮಗ ಮೇಲೆ ಹೋಗ್ತಾನೆ ಇದ್ದೀನಿ, ಏನೋ ಕಾಣಿಸಲ್ಲ, ಫುಲ್ಲು ಮಂಜು ಅನ್ನೋದು ಬಿಟ್ಟು ಹಾಗೆ ಅಕ್ಕಪಕ್ಕದಲ್ಲಿರೋ ಹಸಿರು ಬಿಟ್ಟರೆ ಏನು ಕಾಣಿಸಲ್ಲ. ನಿಮ್ಮ ಸಂತು ಮಾತ್ರ ಕಾಣಿಸ್ತಿದ್ದಾನೆ ಪಕ್ಕದಲ್ಲಿರೋದಕ್ಕೆ. ನೀವು ಟಾಪ್ ಬಂದಿದ್ದೀನಿ ಅನ್ಕೊತೀನಿ, ಇದ್ರೂ ಕೋಲ್ಡ್ ಬೇರೆ ಆಗ್ಬೇಕು, ಒಂದು ವಾರದಿಂದ ಮಳೇಲಿ ನೆಂದಿರೋದಕ್ಕೆ ನೋಡಿ. ಇವಾಗ ಟಾಪ್ ಬರಬೇಕಂದ್ರೆ ತುಂಬಾ ಸುಸ್ತಾಗುತ್ತೆ, ನೀರು ಕ್ಯಾರಿ ಮಾಡಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ. ಮಳೆ ಟೈಮ್ ಇರೋದ್ರಿಂದ ಸ್ವಲ್ಪ ನೀರು ಕೇಳಲ್ಲ, ಬೇರೆ ಟೈಮಲ್ಲಿ ಬಂದರೆ 100% ನೀರು ಕೇಳೇ ಕೇಳುತ್ತೆ. ಬೆಟ್ಟ ನೋಡಿ ಸಂತ ಹೆಂಗೆ ಬರ್ತಿದ್ದಾರೆ, ಅಲ್ಲಿ ಕಾಣಿಸ್ತಾನ ಕಾಣಿಸ್ತಿದ ನೋಡಿ. ಮಳೆಯಲ್ಲಿ ಏನು ಕಾಣಿಸ್ತಾ ಇಲ್ಲ, ಆದ್ರೇನು ಈ ಕೊನೆವರೆಗೂ ಓಡ್ ಬಂದ್ಬಿಡೋಣ, ಕಾಣಿಸಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಅಂತ ಇಬ್ಬರು ಹೋಗ್ತಿದ್ದೀರಿ. ಏನು ಕಾಣಿಸ್ತದೆ ಅದು ಮಾತ್ರ ವಿಡಿಯೋ ಹಿಡಿಯೋಕ್ಕಾಗುತ್ತೆ ನೋಡಿ. ಮುಂದೆ ಮೇಲೆ ಓಡ್ತಾ ಹೋಗ್ತಾ ಸ್ಟೆಪ್ಪುಗಳು ಯಾವುದೂ ಇಲ್ಲ, ಜಾರೋ ಥರ ಅಂತ ಜಾಗಗಳು, ಹುಷಾರಾಗಿ ನಡಿಬೇಕು ಇಲ್ಲಿ ನೋಡಿ. ಏನು ಈ ಟಾಪಲ್ಲಿ ಏನು ಕಾಣಿಸ್ತಿಲ್ಲಲ್ಲ ಸಂತು, ಖಾಲಿ ಬೈಲ್ ಮಾತ್ರ ಅಲ್ಲ, ಬೈಲ್ ಮಾತ್ರ ಇದೆ ನೋಡು. ಕಷ್ಟಪಡ್ಬೇಡ ಬಾರೋ, ನಿನ್ನ ಕಿವಿಯೊಳಗೆ ನೀರು ಹೋಗಿರೋ ಥರ ನಾನು ಕರ್ಕೊಂಡು ಹೋಗ್ತೀನಿ ಬಾರೋ. ನಿನ್ಗೆ ಅಡ್ಡ ಇದ್ದಾನ ಮಳೆ ಹೋಗ್ಬಾರ್ದು ಆ ಥರ ಕರ್ಕೊಂಡು ಹೋಗ್ತೀನಿ ನೋಡೋ. ಎಷ್ಟು ಜೋರಾಗಿ ಮಳೆ ಬಂದ್ರೆ ನೀನ್ ಬೀಳ್ಬಾರ್ದು, ಅನಿ ಒಂದು ಕಿವಿಯೊಳಗೆ ಹೋಗ್ಬಾರ್ದು, ಅದನ್ನ ಬಾಡಿ ಒಳಗೆ ಅಲ್ಲ ಅಲ್ಲ ನಿನ್ ಕಿವಿಯೊಳಗೆ ಎಲ್ಲ ಕಡೆ ಮಳೆ ಬೀಳ್ತಾ ಇರುತ್ತೆ ಅಂತ. ಅಲ್ಲೊಂದು ಅಪ್ಪ ನೋಡಿ ಸಕ್ಕದಾಗಿದೆ, ಹತ್ರ ಹೋದ್ರೆ ಗುಂಬಿಡಲ್ಲ, ಏನ್ ಮಾಡಲ್ಲ ಅದನ್ನು ಬೇಡ ಸುಮ್ಮನೆ ನೋಡ. ಅಲ್ಲಿ ಎಲ್ಲ ಇದಾವ ಹಸುಗಳು, ನಮ್ಗೆ ಇವಾಗ ಒಂದೊಂದೇ ಕಾಣಿಸ್ತಿದೆ. ಆರಾಮ್ಸ ಇರು, ನಮ್ಮ ಭಾಷೆ ನಿಮ್ಗೆ ಬರಲ್ಲ ಅಂತ ಗೊತ್ತು. ಮಳೆ ಬರ್ತಿದೆ ಬಾ, ರೈನ್ ಜಾಕೆಟ್ ಕೊಡ್ತೀನಿ. ಹ್ಞೂ ಇಲ್ಲಿ ನೋಡಿ ಹೆಂಗಿದೆ ರೈನ್ ಜಾಕೆಟ್, ಇರಲಿ ಕಲ್ಲುಗಳು ಬೇರೆ ಹಾಕೋರು ನಡಿಯಕ್ಕಿಲ್ಲಿ. ಹ್ಞೂ ಕಲ್ಲುಗಳು ಕಲ್ಲುಗಳು ಒಚ್ಚೆ ಕಾಲು ಒಂದೊಂದು ಒಂದೊಂದು ಕಡೆ ಹೋಗುತ್ತೆ, ನೂರು ನೋಡಂದ್ರೆ ಕಾರ್ ನೋಡ್ತಾ ಇದೆ ಕಲ್ಲುಗಳು. ಸಂತೋಷಣ ನಾಲ್ಕೈದು ದಿವಸದಿಂದ ಕಂಟಿನ್ಯೂಸ್ ಬೆಟ್ಟಗಳು ಹತ್ಬಿಟ್ಟು ಹೊಟ್ಟೆ ಕರೆಸಿದ್ಯಾ, ಓ ಹಿಂಗೆ ಮೇಂಟೈನ್ ಮಾಡೋ, ಬ್ಯಾಟ್ ಬಿಟ್ಟು ಆಡ್ಬಿಟ್ಟು ಅಲ್ಲಿ ಇರೋರ್ನೆಲ್ಲ ಬಜ್ಜಿ ಬೋಣಕ್ಕಿಂತ ಕರ್ಕೊಂಡು ಹೋಗ್ಬೇಡ. ಹಂಗಂತೀಯ? ಸರಿ ಬಿಡಪ್ಪ, ನಿಮ್ಮ ಮಾತು ಬೆಲೆ ಕೊಡ್ತೀನಿ ನೋಡು ಸಂತೋ. ಹಿಂಗೆ ದೇವಗಳು ಮನುಷ್ಯ ದೇವಗಳು ಮನುಷ್ಯ ದೇವಗಳು ಬೇಕೋ 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 ಹಯ 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 ಬಂದ್ರು 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 ಬಂದ್ರು. ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಬಜರಂಗ ಬಲಿಕೆ ಜೈ. ಕಂಠೆ ಬಾರಿಸು ಸಿಂಹ ಸಂತೋ, ಕಂಠೆ ಬಾರಿಸು, ಕಂಠೆ ಸೌಂಡ್ ಕೇಳಿಸ್ಕೊಂಡ್ರೆ ಇಲ್ಲೇ ಇಲ್ಲ ದೇವಸ್ಥಾನ ಇದೆ ಇಲ್ಲಿ ನೋಡು ಬಾಜ್. ಓ ಅಣ್ಣ ಏನು ಇಷ್ಟು ಕಂಬ ಹಾಕಿದ್ದಾರೆ ಇಲ್ಲಿ, ಹಾರ ಹಾರ್ತಾ ಇದೆ ನೋಡು ಕೇಸರಿ ಧ್ವಜ. ಕೆಲವ್ರಿಗೆ ಕೇಸರಿ ಧ್ವಜ ಅಂದ್ರೆ ಅಲರ್ಜಿ. ಹೌದೌದು ಇನ್ನೇನು ಅಲ್ಲಿ ನೋಡು ದೇವಸ್ಥಾನ ಕಾಣ್ತಾ ಇದೆ, ಅಲ್ಲೇ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ. ಅಲ್ಲೆಲ್ಲ ಅಲ್ಲಿ ಲೆಫ್ಟಲ್ಲಿ ಇರೋದು ರೈಟಲ್ಲಿ ಇರೋದು ಸ್ವಲ್ಪ ಕಾಣಿಸ್ತಿದೆ, ಲೆಫ್ಟಲ್ಲಿ ಇರೋ ದೇವಸ್ಥಾನ ತಲುಪ್ಬಿಟ್ರೆ ಯಾವ ಥರ ಫುಲ್ಲು ಮಳೆ
ಮಳೆನೋ ಮುಂದೆ ಗೊತ್ತಿಲ್ಲ, ಮಳೆ ತಾನೆ ಸಂತ ಮಳೆ ಜೊತೆಗೆ ಮುಂದೆ ಎರಡು ಸೇರಿ ಓರಾಗಿ ಬರ್ತದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಒಳಗೆ ಯಾವ ದೇವ್ರು ಇದ್ದಾರೆ ನೋಡೋಣ. ಬನ್ನಿ ಒಳ್ಳೆ ಐಸ್ ಇದ್ದಂಗೆ ದೇವಸ್ಥಾನ. ಏನಿರೋದು ಒಳಗೆ? ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ. ಓ, ಕತ್ಲು ಕಾಣಿಸ್ತಾ ಇಲ್ಲ. ಆಂಜನೇಯ ಸ್ವಾಮಿ. ನೋಡಿ ಸ್ನೇಹಿತರೆ, ಇಲ್ಲಿ ಮೇಲೆ ಬಂದಮೇಲೆ ಫುಲ್ಲು ದೇವ್ರ ದರ್ಶನ ಮಾಡ್ಕೊಂಡ್ರೆ ಫುಲ್ ಹೆಂಗಿದೆ ಗೊತ್ತಾ? ಸುತ್ತಲೂ ನೋಡಿ, ಸುತ್ತಲೂ ಯಾವ ಥರ ಇದೆ ನೋಡಿ. ಇಲ್ಲಿ ಯಾವುದೇ ಟೈಮ್ ಬಂದ್ರೂ ಮಂಜು ಬೀಳ್ತಾ ಇರುತ್ತೆ ಅನ್ನೋ ಥರನೇ ಇದೆ. ಒಳಗೆ ಆ ದೇವಸ್ಥಾನದೊಳಗೆ ಐಸ್ ಇದ್ದಂಗಿದೆ, ಅಷ್ಟೊಂದು ಇಬ್ಬನಿ ಬೀಳ್ತಾಯಿದೆ. ದೇವಸ್ಥಾನ ತುಂಬ ಕೂಲಾಗಿದೆ. ಹಂಗಾಗಿ ನೀವು ಬಂದರೆ ಇಲ್ಲಿ ಮೇಲೆ ಯಾವುದೇ ರೀತಿಯ ನಿಮ್ಮಲ್ಲಿ ನೋವಿದ್ರೇ ಇಲ್ಲಿ ಆ ನೋವನ್ನ ಕಳ್ಕೊಳೋದು ಒಂದು ಗ್ಯಾರಂಟಿ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಜಾಗ. ಅಂದರೆ ವ್ಯೂ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಇಲ್ಲಿ ನೀವು ಬಂದಿದ್ದ ಕೂಡಲೇ ನಿಮ್ಗೆ ಒಳ್ಳೆ ಸಮಾಧಾನ ಅಂತ ಜಾಗ ಅಂತೂ 100% ಸ್ನೇಹಿತರೆ. ಬೈ ನಾಸಿಕ್. ನಾಸಿಕ್ ನಾಸಿಕ್ ಎಲ್ಲ ಟೈಮ್ ಇಲ್ಲ ಇದೆ ರಾನೇಕ ಆಧಾ ಗಂಟೆ ಹೋಗಾ ನೂರ್ಗೆ ನೂರು ಆ ಭಗವಂತ ನಿಮ್ಮ ಮಾತುಗಳೆಲ್ಲ ಪೂರ್ತಿ ಮಾಡೋ. ಇದು ಹೆಂಗಿದೆ ನೋಡಿ, ದರ್ಶನ ಮಾಡ್ಕೊಳ್ಳಿ. ಫುಲ್ ವಾತಾವರಣ ಅಂತೂ ಫುಲ್ ಐಸ್ಮಯ ಆಗ್ಬಿಟ್ಟಿದೆ. ಬೆಟ್ಟದ ಮೇಲೆ ಫುಲ್ ಇದೇ ತರದ ಹೂವಿನ ಗಿಡಗಳೇ ಬೆಳೀತಾರೆ. ಆ ಹೂವಿನ ಗಿಡಗಳ ಜೊತೆಲ್ಲೇ ನೋಡಿ ಯಾವ ತರ ಇದೆ ಇಲ್ಲೆಲ್ಲ ತಾಕೊಂಡೆ. ಒಳ್ಳೆ ಶುಂಠಿ ಗಿಡ ಇದ್ದಂಗೆ, ಆದರೆ ಅದು ಶುಂಠಿ ಎಲ್ಲ ಅನ್ಕೊಂಡು ನೋಡ್ತೀನಿ. ಒಂದು ಗುಹ ಇಲ್ಲೋಗ್ತಾರೆ ಯಾವ ಥರ ಇದೆ ಅನ್ಬಿಟ್ಟು ನೋಡಿ. ಯಾವ ಥರ ಇದೆ ನೋಡಿ ಇವನ್ನ ನಾನು ನಮ್ಮ ಕರ್ನಾಟಕದಲ್ಲೂ ನೋಡಿದ್ದೆ. ಅಲ್ಲಿ ಈ ಥರ ಹೂವನ್ನ ಏನು ನೋಡಿಲ್ಲ ಅನ್ಕೊಂಡೆ. ಬಟ್ ಇವಾಗ ನನಗಂತೂ ಈ ಬೆಟ್ಟದಲ್ಲೂ ಹೂವು ಇದೆ ಅಂದ್ಬಿಟ್ಟು ಹೂವು ನೋಡಿದ್ದು. ಬೆಟ್ಟದ ಹೆಸರು ಬಿಡಕಲ್ ಬೆಟ್ಟ ಅಂದ್ಬಿಟ್ಟು ತುಮಕೂರು ಹತ್ರ ಇರುವಂಥ ಬೆಟ್ಟ ಅದು. ಆ ಗಿಡದ ಅಲ್ಲಿ ನೋಡಿದ್ದಂಥ ಹೂವು ಅದು ಸ್ನೇಹಿತರೆ. ಇನ್ನು ಇನ್ನೂ ಮಳೆ ನಿಂತೇ ಇಲ್ಲ. ಏನೋ ನಿಮ್ಗೆ ತೋರ್ಸೋಣ ಅಂದರೆ ಏನು ಮಾಡೋಕ್ಕಾಗಲ್ಲ. ಏನು ಹೇಳ್ತೀನಿ, ನಮ್ಗೇನು ಕಾಣಿಸಿಲ್ದಿರೋದಕ್ಕೆ ಖುಷಿ ಜಾಸ್ತಿ ಆಗಿರೋದು. ನನಗೂ ನಾನು ಆಡ್ತೀನಿ, ನೀನೊಬ್ನೇ ಆಡ್ತೀನಿ. ಭೋಲೇನಾಥ್ 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 ಶಂಭೋ 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 ಮಹಾದೇವ ಶಂಭೋ 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 ದೇವ ಶಂಭೋ 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 ಶ್ರೀರಾಮ್ ಜೈ ಜೈ ಶ್ರೀ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ರಾಮ ಭಕ್ತ ಹನುಮಾನ್ ಕೀ ಜಯ ಬೋಲೋ ರಾಮ ಭಕ್ತ ಹನುಮಾನ್ ಕೀ ಜಯ ಬೋಲೋ ಹರ ಹರ ಶಂಭೋ 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 ಶಂಭೋ
ساكو ساكو ದಾರಿಲಿಂದ ಬರ್ದಿದ್ರು ನಮ್ಗೆ ಅರ್ಥ ಆಗಿಲ್ಲ ಏನನ್ಬಿಟ್ಟು ನೋಡೋಣ ಅಂತ ನೋಡ ಅಲ್ಲಿ ಸಂತೋಗ್ತಿದ್ದಾನೆ ನೀರು ಅದಿತಾ ಇದೆ ನಡೆಯೋ ಜಾಗ ಇಲ್ಲ ಏನೋ ನೋಡ್ತಿದ್ಯಾ ಅದಕ್ಕೆ ಗಲೀಜಿದ್ಯಾ ಈ ಜಾಗದಲ್ಲಿ ನೋಡ್ರಿ ಫಾಲ್ಸ್ ಫಾಲ್ಸ್ ಪಕ್ಕದಲ್ಲಿ ನೋಡಿ ಇನ್ನು ನಮ್ಮ ತಮ್ಮ ಒಳಗೆ ಹೋಗ್ತದೆ ಚಪ್ಪಲ್ ಬಿಡ ಹಾಂ ಓಕೆ ಗುಡ್ ಬಾಯ್ ನೋಡಿ ಇಲ್ಲಿ ಹೆಂಗಿದೆ ಒಳಗೆ ಹೊಕ್ಕೊಂಡು ಹೋಗ್ಬೇಕು ನಾನು ಬರ್ತೀನಿ ರಪ್ಪ ಸಂತೋಷ ನೋಡಿ ಹಿಂಗೆ ಬುಕ್ಕೊಂಡು ಹೋಗ್ಬೇಕು ಸ್ವಲ್ಪ ಹೆಚ್ಚಾಗ್ತಾನೆ ನೋಡಿ ಹಿಂಗೆ ಇಲ್ಲಿ ಯಾವ ಥರ ಇದ್ರೆ ಸ್ನೇಹಿತರೆ ಮಾತಾಡೋದು ಶಬ್ದ ನಮಗೇನೆ ರಿಟರ್ನು ಎಕ್ವ ಹೊಡೆಯೋ ಥರ ಕಾಣಿಸ್ತಿದೆ ಅಂದರೆ ಕೇಳಿಸ್ತಾ ಇದೆ ಬಂಡೆ ಬಂಡೆ ಒಳಗಡೆ ಇರುವಂಥ ದೇವರು ಇನ್ನೊಂದು ಗುಹೆ ಇದೆ ನೋಡೋಕ್ಕಾಗಲ್ಲ ಬೇಡ ಬಿಡ ಅಷ್ಟಂತ ಹೋಗೋಕ್ಕಾಗತ್ತೆ ಹೋ ಯಾರು ಹೇಳಿದಾಗಲ್ಲ ಅಂತ ಹಾಂ ನಡೆ ಒಳಗಡೆ ಏನೋ ಇದೆ ಟಾರ್ಚ್ ಬೇಕು ಮೊಬೈಲ್ ಬೇಡ ಬಿಡ ಅಂದ್ರೆ ಬೇಡ ಬಿಡು ಯಾವ್ದನ್ನು ಕಂಡು ಮೊಬೈಲ್ ಅಂದ್ರೆ ಹೇ ರಾಮ್ ಪ್ರಭು ನಿಮ್ಗೋದು ಜನ ಇದ್ರೊಳಗಡೆ ಯಾಕೆ ಸ್ನೇಹಿತರೆ ಫಾಲ್ಸ್ 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 ಎಲ್ಲಿ ನೋಡ್ತಿರೋ ಅಂತ ಫಾಲ್ಸ್ ನೋಡ್ರಿ ಹೌದು ಅರಿತಾ